ಹಾಸನದ ಮಲೆನಾಡು ಭಾಗಗಳಲ್ಲಿ ಗಜಪಡೆಗೆ ಜನ ರೋಸಿ ಹೋಗ್ಬಿಟ್ಟಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಮುಂದುವರೆದಿದೆ ಕಾಡಾನೆಯ ಹಾವಳಿ ನಿರಂತರವಾಗಿ ಹಾವಳಿಯನ್ನು ಇಡ್ತಾ ಇದ್ದಾವೆ ಆನೆಗಳು ಅರಣ್ಯದಿಂದ ಮನೆಯಂಗಳಕ್ಕೆ ಗಜಪಡೆ ಎಂಟ್ರಿ ಆಗ್ತಾ ಇದೆ ಕಾಫಿ ತೋಟಕ್ಕೆ ನುಗ್ಗಿ ಅಪಾರ ಬೆಳೆ ಕೂಡ ಆಗ್ತಾ ಇದೆ ರೈತರು ಕಂಗಾಲಾಗಿದ್ದಾರೆ ಸಕಲೇಶ್ಪುರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಈ ರೀತಿಯ ಆನೆಗಳು ಎಂಟ್ರಿ ಕೊಡುವಂತಹದ್ದು ಸರ್ವೇ ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ ನಿರಂತರವಾಗಿ ಅರಣ್ಯ ಇಲಾಖೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸ್ಥಳೀಯರು ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಆನೆಗಳನ್ನ ಓಡಿಸುವಲ್ಲಿ ಕಾಡಿನಿಂದ ನಾಡಿಗೆ ಬರುವಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ತಮ್ಮ ಅಳಲು ಮತ್ತು ಅಸಮಾಧಾನವನ್ನು ಕೂಡ ತೋಡ್ಕೊಂಡಿದ್ದಾರೆ ಅಲ್ಲಿಯ ಸ್ಥಳೀಯರು ನೀವು ಕೂಡ ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀರಿ ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಹೇಗೆ ಮುಂದುವರೆದಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ನೈಜ ಸಾಕ್ಷಿಯಾಗಿರುವಂತಹದ್ದು ಇಷ್ಟು ದಿನ ಈ ರೈತರು ಬೆಳೆದಂತಹ ಕಾಫಿ ತೋಟದಲ್ಲಿ ಬಾಳೆ ತೋಟದಲ್ಲಿ ದಾಂಗುಡಿ ಇಟ್ಟು ಹಾವಳಿಯನ್ನು ಕೊಡ್ತಾ ಇದ್ದಂತಹ ಆನೆಗಳು ಈಗ ಮನೆಯಂಗಳಕ್ಕೂ ಕೂಡ ಎಂಟ್ರಿಯನ್ನು ಪಡೆದುಕೊಳ್ತಾ ಇದ್ದಾವೆ ಕಾಫಿ ತೋಟಕ್ಕೆ ನುಗ್ಗಿ ಅಪಾರ ಬೆಳೆಯ ಹಾನಿ ನಷ್ಟವಾಗಿದೆ ರೈತ ಕಂಗಾಲಾಗಿದ್ದಾನೆ ನೋಡಿ ಎರಡು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಯಾರ ಭಯವಿಲ್ಲದೇನೆ ಎಷ್ಟು ರಾಜಾರೋಷವಾಗಿ ಗಜಗಾಂಭೀರ್ಯದ ನೆಡಿಗೆಯ ಮೂಲಕ ಆನೆಗಳು ಎಂಟ್ರಿ ಆಗ್ತಾ ಇದ್ದಾವೆ ಅನ್ನುವಂಥ ದೃಶ್ಯವನ್ನ ಎಡಬದಿಯಲ್ಲಿ ನೋಡ್ತಾ ಇದ್ರಿ ಮತ್ತೊಂದು ಕಡೆ ಈ ಆನೆಯ ಹಿಂಡು ಬಂದು ಹೋದ ನಂತರ ರೈತರು ಕಷ್ಟಪಟ್ಟು ಬೆಳೆದಂತಹ ಬೆಳೆ ಹೇಗೆ ಸರ್ವನಾಶವಾಗಿದೆ ಮಣ್ಣು ಪಾಲಾಗಿದೆ ಅನ್ನೋದಕ್ಕೂ ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆ ಶಶಿಧರ್ ಹಾವಳೆ ಹಾವಳಿ ಹಿಂಗೆ ಮುಂದುವರೆದ್ರೆ ಕತೆ ಹೆಂಗೆ ಅಂತ ಹೌದು ಪ್ರೇಮ್ ಏನು ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿಗೆ ಕೊನೆ ಇಲ್ಲದಂತಾಗಿದೆ ಏನು ದನಕರುಗಳು ಗ್ರಾಮದೊಳಗೆ ಓಡಾಡುವ ರೀತಿ ಕಾಡಾನೆಗಳು ಆಹಾರವನ್ನ ಆರಿಸಿ ಬರ್ತಾ ಇದೆ ಆದ್ರೆ ಅರಣ್ಯ ಇಲಾಖೆ ಆಗ್ಲಿ ಸರ್ಕಾರವಾಗ್ಲಿ ಇದಕ್ಕೆ ಶಾಶ್ವತವಾದಂತಹ ಒಂದು ಪರಿಹಾರವನ್ನ ಕಂಡುಹಿಡಿಯಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳ್ಬಹುದು ಇವು ಹಿಂದೆ ಒಂದು ದಿನ ಹೆಬ್ಬನಹಳ್ಳಿ ಇರಬಹುದು ಫಾತಿಮಾ ಪೂರೈ ಇರಬಹುದು ಮತ್ತೊಂದೆಡೆ ರಾಷ್ಟ್ರೀಯ ಹೆದ್ದಾರಿಗೂ ಸಹ ಕಾಡನೆ ಬಂದು ಹೋಗಿದೆ ಹಾಗಾಗಿ ಇಲ್ಲಿ ಓಡಾಡ್ತಕ್ಕಂಥ ಪ್ರತಿನಿತ್ಯ ಏನು ಪ್ರಾಣ ಭಯದಿಂದ ಓಡಾಡುವಂತ ಒಂದು ಸದ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರೇಮ್ ಓಕೆ ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ